ಲೇ ಚೇತ್ನ, ಒಂದು 10,000 ರೂಪಾಯಿ ಅರೇಂಜ್ ಆಗತ್ತೇನ? ಜೀವನ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಕಣಪ್ಪ. ಯಾಕೆ ಹೇಳ್ತೀಯ? ಲೈ, ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಲ್ಲ, ನನಗೆ ಇದು ಸಂಬಳ ಬರ್ತಿದ್ದಂಗೆ ಹಾಕ್ಬಿಡ್ತೀನಿ ಮಗ, ಹೆಂಗಾದ್ರೂ ನೋಡು ಅರೇಂಜ್ ಆಗತ್ತಾ? ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಮಗ, ಯಾರನ್ನಾರು ಕೇಳಿ ನೋಡ್ತೀನಿ. ಸಡನ್ನಾಗಿ ಅಷ್ಟೊಂದು ದುಡ್ಡು ಕೊಡೋರು ಯಾರೂ ಇದ್ದಾರೆ ಮಗ? ನನಗೆ ಅಂತ ಫೈನಾನ್ಸಿಯರ್ ಹತ್ರ ಇಸ್ಕೊಂಡು ನಿನಗೆ ಕೊಟ್ಬಿಡ್ತೀನಿ. ಬೇಕಾಗಿಲ್ಲ ಮಗ, ಅವನ ಹೆಸರು ಈ ಮನೇಲಿ ಇರಬಾರ್ದು ಅಂದರೆ ನೀನು ಒಳ್ಳೆ. ಅವನು ಕೊಟ್ಟ ದುಡ್ಡು ನನಗೆ ಬೇಕಾಗಿಲ್ಲ ಕಣ. ಬೇರೆ ಏನಾದರೂ ವ್ಯವಸ್ಥೆ ಆಗತ್ತಾ ಕೇಳಿ ನೋಡು. ಸರಿ ಮಗ, ತಿಳ್ಕೊಂಡು ಅಡ್ಜಸ್ಟ್ ಆದರೆ ನಾನೇ ತಂದ್ಕೊಟ್ಟು ಹೋಗ್ತೀನಿ. ಸರಿ, ನಾನು ಕಾಯ್ತಾ ಇರ್ತೀನಿ ಕಣ. ನಿನ್ನ ಜೇಬಲ್ಲಿ 1 ರೂಪಾಯಿ ಕಾಸಿಲ್ಲಲ್ಲೋ, ನಿಮ್ಗೆ ಗೊತ್ತಾಗಿದ ತಕ್ಷಣ ಫೋನ್ ಮಾಡು. ಸರಿ ಮಗ, ಆಯಿತು. ಸರಿ, ಬಾಯ್. ರೀ ಬೈ, ಹಿಂಗೆ ಬಂದು ಬಂದು ಮುಖ ತೋರಿಸ್ತಾ ಇರ್ಬೇಡ ನೀನು. ಇವತ್ತು ಏನೇನಾಯ್ತು ಅದಕ್ಕೆಲ್ಲ ನೀನೇ ಕಾರಣ. ಮೊದಲು ಬಂದ ವಿಷಯನ ಒದರ್ಬಿಟ್ಟು ಹೋಗ್ತಾರೋ? ಅದು ಏನೇ ಅದು 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 ಅಂತ ಈ ಗಾನ ಬಜಾನೆಗಳೆಲ್ಲ ಇಟ್ಕೊಬೇಡ ನನ್ನ ಹತ್ರ. ಟಿಕ್ ಅಂತ ಹೇಳ್ಬಿಟ್ಟು ಟಕ್ ಅಂತ ಒಯ್ತಾ ಇರಬೇಕು. ದುಡ್ಡು ಬೇಕಿತ್ತು. ನನ್ನ ಹತ್ರ 150 ರೂಪಾಯಿ ಇದೆ, ಇನ್ನೊಂದು 600 ರೂಪಾಯಿ ಇದ್ದಿದ್ರೆ. ಲೇಯ್, ನೀನೇ ಪರವಾಗಿಲ್ಲ ಕಣೆ, ನಿನ್ನ ಹತ್ರ 150 ರೂಪಾಯಿ ಆದ್ರೂ ಇದೆ. ನನ್ನ ಹತ್ರ 150 ಪೈಸೆ ಕೂಡ ಇಲ್ಲ. ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಬಂದು 600 ರೂಪಾಯಿ ಬೇಕು ಅಂದ್ರೆ ನಾನು ಎಲ್ಲಿಂದನೇ ತಗೊಂಡ್ ಬರ್ಲಿ? ಲೇಯ್, ಈ ಬಡತನ ಈ ಕಷ್ಟಕ್ಕೆಲ್ಲ ನೀನೇ ಕಡೆ ಕಾರಣ. ಸುಮ್ಮನೆ ನನ್ನ ಬಾಯಲ್ಲಿ ಇದೆಲ್ಲ ಎಳಿಸ್ಬೇಡ. ಲೇ, ಅವತ್ತು ನೀನೇನಾದರೂ ಪೇಪರ್ ಎಲ್ಲಿ ಅಂತ ಕೇಳ್ಬಿಟ್ಟಿದ್ರೆ ನನ್ನ ಸ್ವಂತ ಕಾರ್ನ ನಾನು ಕಳ್ಕೊಳ್ಳೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ದೊಡ್ಡದಿದ್ದೆಲ್ಲ ಇಟ್ಕೊಂಡು ಹಾಯಾಗಿರ್ತಾ ಇದ್ದೆ, ಮುಗಿಸ್ಬಿಟ್ಟಿಲ್ಲ ನನ್ನನ್ನ. ಯಾಕಮ್ಮವ ಅಲ್ಲಿ ಕೇಳ್ತಾ ಇದ್ದೀಯಲ್ಲ? ಹಾಗೇನಿಲ್ಲಮ್ಮವ, ಪರವಾಗಿಲ್ಲ. ಯಾಕಮ್ಮ, ನಾನು ಕೊಟ್ರೆ ತಗೋಬಾರ್ದ? ಚೇಚೆ, ಹಾಗಲ್ಲಮ್ಮವ, ದುಡಿಯೋ ಜೀವ ನಮ್ದು, ದಂಡು ರಿಟೈರ್ಡ್ ಆಗಿರೋ ಜೀವ ನಿಮ್ದು. ನಿಮ್ಮ ಹತ್ರ ದುಡ್ಡು ಕೇಳೋದು ಹೆಂಡತಿ ಕೇಳಿದ್ರನ್ನ ಕೊಡದೇ ಇರೋ ಅಂತ ಗಂಡನ ಉದಾಹರಣೆ ಇದೆಯಮ್ಮ, ಆದ್ರೆ ಮಗಳು ಕೇಳಿದಾಗ ಕೊಡದೇ ಇರೋ ಅಪ್ಪನ ಉದಾಹರಣೆ ಇದುವೇ ಇಲ್ಲ. ತಗೋಕಂದಮ್ಮ. ಆಸೆ ಆಸೆ ಆಸೆ.